ಬ್ರಂಚಾರದಲ್ಲಿ ಯಾರೇ ಇದ್ದರೂ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಮೀರ್ ಅಹಮದ್ ವಿರುದ್ಧ ಸಾಕ್ಷಿ ಇದ್ದರೆ ಗಲ್ಲಿಗೆ ಇರಿಸಲಿ ಅಂತ ಹೇಳಿದ್ದಾರೆ. ಅವರು ಆಸ್ತಿಯೆಲ್ಲ ಮುಟ್ಟುಗೋಲು ಹಾಕಿಕೊಳ್ಳಲಿ ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟು ರಾಜಕೀಯವಾಗಿ ಮುಗಿಸಲು ಆರೋಪ ಮಾಡಬಾರದು ಎಂದರು. ಸಾಕ್ಷಿ ಸಿಕ್ಕರೆ ಕ್ರಮ ಕೈಗೊಳ್ಳಲಿ, ಸಾಂಬಾರ್ಗೆ ಹೇಳಿದ್ರು ಅಂತ ತನಿಖೆ ಮಾಡೋಕೆ ಆಗುತ್ತಾ? ಸಾಕ್ಷಿ ಇದ್ದರೆ ಯಾರನ್ನಾದರೂ ತನಿಖೆ ಮಾಡಲಿ ಎಂದು ಹೇಳಿದರು. ಯಾರೇ ಡ್ರಗ್ಸ್ ಜಾಲದಲ್ಲಿ ಇದ್ದರೆ ಅವ್ರ ಮೇಲೆ ಕ್ರಮ ತಗೋಬೇಕು, ಕಠಿಣವಾದಂಥ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಯಾವುದೇ ಪಾರ್ಟಿಗೆ ಸೇರಿರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ, ಎಷ್ಟೇ ದೊಡ್ಡವರಿರಲಿ, ಎಷ್ಟೇ ಹೆಸರು ಮಾಡಿರಲಿ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಸಿಬಿಐನವರು ವಿಚಾರ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ನೂರಾರು ಜನರನ್ನ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಸಂಬಂಧ ಇರಲಿ ಇಲ್ಲದೆ ಹೋಗಲಿ, ನಮ್ಮದು ವಿಚಾರಣೆ ಮಾಡೋಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ ರಾಜಕೀಯ ಉದ್ದೇಶದಿಂದ ಮಾಡೋಕ್ಕೆ ಹೋಗಬಾರ್ದು. ರಾಜಕೀಯಕ್ಕೋಸ್ಕರ ವಿರೋಧ ಪಕ್ಷದವ್ರನ್ನ ಸದೆ ಬಡಿಲಿಕ್ಕೋಸ್ಕರ ಮಾಡಬಾರ್ದು. ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಸ್ಟೇಟ್ಮೆಂಟು. ಅವ್ರು ಹೇಳಿದ್ದಾರೆ, ಏನಾದರೂ ನನ್ನದು ಎವಿಡೆನ್ಸ್ ಇದ್ದರೆ ನನ್ನ ಅಷ್ಟಿನೆಲ್ಲ ಮುಟ್ಟುಗೋಲು ಹಾಕೊಳ್ಳಿ, ನಾನು ಹ್ಯಾಂಗ್ ಮಾಡಲಿ ನನಗೆ ಅಂತೆಲ್ಲ ಹೇಳಿದ್ದಾರೆ. ಎವಿಡೆನ್ಸ್ ಇದ್ದರೆ ಮಾಡಲಿ, ಸುಮ್ಮನೆ ರಾಜಕೀಯಕ್ಕೋಸ್ಕರವಾಗಿ ಮಾಡಬಾರ್ದು. ಅವ್ರ ಜೊತೆ ಇದ್ದ, ಇವ್ರ ಜೊತೆ ಇದ್ದ, ಇವ್ರ ಜೊತೆ ಇದ್ದ ಅನ್ನೋ ಕಾರಣಕ್ಕೋಸ್ಕರ ತನಿಖೆ ಮಾಡೋಕ್ಕಾಗುತ್ತಾ? ಹಾಂ, ಡ್ರಗ್ ಆ ಜಾಲದಲ್ಲಿ ಇದ್ದಾರಾ? ಕನ್ಸ್ಯೂಮ್ ಮಾಡೋದು, ಸಪ್ಲೈ ಮಾಡೋದು, ವ್ಯಾಪಾರ ಮಾಡೋದು, ತರಿಸೋದು, ಬೆಳೆಯೋದು, ಈ ಥರದವೇನಾದ್ರು ಇದ್ರೆ ಮಾಡಲಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.